ನಮಸ್ಕಾರ ಕನ್ನಡ ಟಿವಿಯ ಇಂಡಿಯಿಂದ ಇಂಡಿಯಾದವರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಅದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪುಟ್ಟ ಬೇನೂರ ಎಂಬ ಸಣ್ಣ ಗ್ರಾಮ ಆ ಗ್ರಾಮದಲ್ಲೊಂದು ಪುಟ್ಟ ಲಂಬಾಣಿ ತಾಂಡ ಆ ಪುಟ್ಟ ಲಂಬಾಣಿ ತಾಂಡದಲ್ಲಿ ಹುಟ್ಟಿದ ಯುವಕನೊಬ್ಬ ಈಗ ಇಡೀ ಇಂಡಿಯಾ ದೇಶವೇ ಆತನನ್ನ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದಾನೆ ಆದ್ರೆ ಆ ಯುವಕ ಸಣ್ಣ ವಯಸ್ಸಿನಲ್ಲೇ ಪೋಲಿಯೋ ಪೀಡಿತನಾಗಿದ್ದ ಸಾಲದಕ್ಕೆ ಅಪಘಾತವಾಗಿ ಆತನ ಕಾಲಿಗೆ ತೀವ್ರತರವಾದ ಪೆಟ್ಟು ಕೂಡ ಆಗಿತ್ತು ಇಷ್ಟಾದ್ರೂ ನನ್ನಿಂದ ಏನಾದ್ರೂ ಆಗುತ್ತೆ ಇಡೀ ದೇಶ ನನ್ನನ್ನ ತಿರುಗಿ ನೋಡುವಂತೆ ನಾನು ಸಾಧನೆ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಇವತ್ತು ಇಡಿ ದೇಶವೇ ಆತನನ್ನ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದಾರೆ ಇವತ್ತು ಅವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ರಾಜೇಶ್ ಪವಾರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಾಜೇಶ್ ಪವಾರ್ ಮೊದ್ಲಿಗೆ ನಿಮ್ಗೆ ಪುಟ್ಟ ವಯಸ್ಸಿನಲ್ಲಿ ಪೋಲಿಯೋ ಅಟ್ಯಾಕ್ ಆಗುತ್ತೆ ಸಾಲದಕ್ಕೆ ನಿಮ್ಗೆ ಆಕ್ಸಿಡೆಂಟ್ ಕೂಡ ಆಗಿ ನಿಮ್ ಕಾಲ್ಗೆ ತೀವ್ರತರವಾದ ಪೆಟ್ ಕೂಡ ಆಗುತ್ತೆ ಆದ್ರೆ ಇಷ್ಟೆಲ್ಲ ಆದ್ರೂ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಯಾಕೆ ಅನಿಸ್ತು ನನ್ನ ಹೆಸರು ರಾಜೇಶ್ ಸುರೇಶ್ ಪವಾರ್ ಅಂತ ನಾವು ಇಂಡಿ ತಾಲೂಕಿನ ಬಿಜಾಪುರ ಡಿಸ್ಟಿಕ್ಕಿನ ಒಂದು ಪುಟ್ಟ ಗ್ರಾಮ ಇರೋಂಥ ಹಿರೇಬೆನ ತಂಡದವರು ಪುಟ್ಟ ಗ್ರಾಮದಲ್ಲಿ ಜಾಸ್ತಿ ಕ್ರೀಡಾಪುಟ್ಟು ಅಂದರೆ ಅಂತ ಮೊದಲು ಗೊತ್ತಿತ್ತು ನಾನು ಮೊದಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಾಲೂಕು ಮಟ್ಟನಲ್ಲಿ ಒಂದು ಕ್ರೀಡಾಕೂಟನಲ್ಲಿ ಭಾಗಿಯಾಗಿ ಆವಾಗ ಒಂದು ಚಿನ್ನದ ಪದಕ ಗೆದ್ದೆ ತಾಲೂಕು ಮಟ್ಟನಲ್ಲಿ ಅದು ಆದ ತಕ್ಷಣ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟಕ್ಕೆ ನನಗೆ ತಾಲೂಕಿಂದ ಒಂದು ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು ಆವಾಗ ಜಿಲ್ಲಾ ಮಟ್ಟದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲಾ ಮಟ್ಟನಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾನು ಒಂದು ನೂರು ಮೀಟ್ರ್ ಹಾಗೂ ಎಂಟುನೂರು ಮೀಟ್ರ್ನಲ್ಲಿ ಭಾಗಿಯಾಗಿ ಅಲ್ಲಿ ಕೂಡ ನಾನು ಚಿನ್ನದ ಪದಕ ಗೆದ್ದೆ ಆವಾಗ ಯಾರು ಗೊತ್ತಿತ್ತಿಲ್ಲ ಒಂದು ರಾಜೇಶ್ ಪವಾರ್ ಅಂತ ಯಾರಿಗೂ ಗೊತ್ತಿತ್ತಿಲ್ಲ ಒಂದು ಜಿಲ್ಲಾ ಮಟ್ಟನಲ್ಲಿ ಒಂದು ಪ್ರಶಸ್ತಿ ನಾನು ಯಾವಾಗ ತೊಗೊಂಡೆ ಆವಾಗ ನನಗೆ ಸ್ಟೇಟ್ ಲೆವೆಲ್ಗೆ ಡೈರೆಕ್ಟ್ ತೊಗೊಂಡು ಬಂದಿದ್ದರು ನಮ್ಮ ಜಿಲ್ಲೆಯಿಂದ ಸೆಲೆಕ್ಟ್ ಮಾಡಿ ಬೆಂಗಳೂರು ಬಂದೆ ಕಂಟ್ರಿರೋ ಸ್ಟೇಡಿಯಂನಲ್ಲಿ ಅಲ್ಲಿ ಕೂಡ ನನಗೆ ಹದಿನೈದನೂರು ಮೀಟ್ರಲ್ಲಿ ಚಿನ್ನದ ಪದಕ ಆಯಿತು ಆವಾಗ ಅದೇ ವರ್ಷ ಡಿಸೆಂಬರ್ನಲ್ಲಿ ಎರಡು ಸಾವಿರದ ಹದಿನಾಲ್ಕು ನ್ಯಾಷನಲ್ ಒಂದು ಕ್ರೀಡಾಕೂಟ ಚೆನ್ನೈನಲ್ಲಿ ನಡೆಯಿತು ಆವಾಗ ನಾನು ನನಗೂ ಕರ್ನಾಟಕದಿಂದ ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟರು ನನಗೆ ನಮ್ಮ ಪ್ಯಾರಾ ಒಲಿಂಪಿಕ್ ಕಮಿಟಿಯಿಂದ ಆವಾಗ ಅಲ್ಲಿ ಕೂಡ ನಾನು ಹದಿನೈದು ಮೀಟ್ರ್ ಮೀಟ್ರ್ನಲ್ಲಿ ಒಂದು ಸ್ಟೇಟಿಗೆ ಹಾಗೂ ನ್ಯಾಷ್ನಲ್ಲಿ ರೆಕಾರ್ಡ್ ನಾನೇ ಮಾಡಿದೆ ಆವಾಗೂ ಕೂಡ ಅವನನ್ನು ಚಿನ್ನದ ಪದಕ ಗೆದ್ದುಕೊಂಡು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ನಾನು ಹದಿನೈದು ಮೀಟರ್ ಒಂದು ಚಿನ್ನದ ಚಿನ್ನದ ಪದಕ ಗೆದ್ದು ವಾಪಸ್ ಬಂದೆ ನಾನು ಅವತ್ತಿಂದ ನಾನು ಸ್ಟಾರ್ಟ್ ಆಯಿತು ಒಂದು ಸ್ಪೋರ್ಟ್ಸ್ ಅಂದರೆ ಮೊದಲು ಏನು ಗೊತ್ತಿದ್ದಿಲ್ಲ ಒಂದು ಬೇರೆ ಬೇರೆ ತಾಂಡ ಅಂದರೆ ಒಂದು ಚಿಕ್ಕ ಹಳ್ಳಿ ಅದು ಯಾರು ಆದರೆ ಅಂದರೆ ಮಹಾರಾಷ್ಟ್ರ ಗಡಿ ಭಾಗ ಈಗ ನೀವು ಬೆಂಗಳೂರು ಸೈಡು ಅಂದರೆ ಸ್ವಲ್ಪ ಜಾಸ್ತಿ ಗೊತ್ತಿರುತ್ತೆ ಆ ಕಡೆ ಕರ್ನಾಟಕ ಅಂದರೆ ನಮ್ಮ ಮಹಾರಾಷ್ಟ್ರ ಕರ್ನಾಟಕ ಸ್ವಲ್ಪ ಆ ಕಡೆ ಭಾಗ ಸ್ವಲ್ಪ ಹಿಂದುಳಿದ ಭಾಗ ಆದ್ದರಿಂದ ನಾನು ಆವಾಗಲೂ ಚಿನ್ನದ ಪದಕ ಗೆದ್ದು ಮತ್ತು ನ್ಯಾಷನಲ್ ಹರ್ಯಾಣಲ್ಲಿ ಕೂಡ ಸೆಲೆಕ್ಟ್ ಆಯಿತು ಅಲ್ಲಿ ಕೂಡ ಚಿನ್ನದ ಪದಕ ಇದೆ ಹಾಗೆ ಆಮೇಲೆ ಡೆಲ್ಲಿನಲ್ಲಿ ಕೂಡ ನನಗೆ ನ್ಯಾಷನಲ್ ಸೀನಿಯರ್ ನ್ಯಾಷನಲಲ್ಲಿ ಸೆಲೆಕ್ಟ್ ಮಾಡಿದರು ಅಲ್ಲಿ ಕೂಡ ನನಗೆ ಮೆಡಲಾಯಿತು ಹದಿನೈದರಲ್ಲಿ ಕೂಡ ನನಗೆ ಗುಜರಾತ್ನಲ್ಲಿ ಆಲ್ ಇಂಡಿಯಾ ಕ್ಯಾಂಪ್ನಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಆಯಿತು ಅಲ್ಲಿಯೂ ಕೂಡ ನನಗೂ ಸ ಒಳ್ಳೆ ಪರ್ಫಾರ್ಮ್ಸ್ ಕೊಡು ಅಲ್ಲಿನೂ ಕೂಡ ನನಗೆ ಒಂದು ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು ಅದು ಬೇಜಾರು ಬಿಡ್ಲಾರ್ದು ನಾನು ಹಗಲ ನನ್ನ ಅಂದರೆ ನನ್ನ ಹಿಂದೆ ನಮ್ಮ ತಂದೆ ತಾಯಿ ಒಂದು ಕೂಲಿ ಕೆಲಸ ಮಾಡ್ತಿದ್ರು ಅಂದರೆ ಬೇರೆ ಹೊಲದಲ್ಲಿ ಕೆಲಸ ಮಾಡಿ ನನಗೂ ಕೂಡ ಕೆಲಸಕ್ಕೆ ಹೋಗ್ತಿದ್ದೆ ಮೊದಲು ನಮ್ಮ ತಂದೆ ತಾಯಿ ನಾವು ಮೊದಲು ಕಡು ಬಡತನದಿಂದ ಕುಟುಂಬ ಯಾಕಂದರೆ ಮನೆಯಲ್ಲಿ ಯಾರೂ ಇಲ್ಲ ತಂದೆ ತಾಯಿ ಬಿಟ್ಟರೆ ನಾನು ತಮ್ಮ ಎಲ್ಲರೂ ಕೆಲಸ ಹೊಲ ಒಂದು ಎರಡು ಎಕರೆ ಹೊಲ ಇರೋದು ನೌಕರಿನಲ್ಲಿ ಯಾರೂ ಇಲ್ಲ ಗೌರ್ಮೆಂಟ್ ಸರ್ವೆಂಟ್ ಜಾಬ್ ಯಾರೂ ಇಲ್ಲ ಆದ ಕಾರಣ ನಾವು ಮೊದಲಿಂದ ಕಡು ಬಡತನದಿಂದ ಹೊಂದಿರುವಂಥ ನ ವ್ಯಕ್ತಿ ನಾನು ಈಗಲೂ ಕೂಡ ನಾನು ಇಂಟರ್ನ್ಯಾಷನಲ್ ಹೋದರೂ ಕೂಡ ನಾವೇನು ಬಡತನದಲ್ಲೇ ಇದ್ದೇವೆ ಅಂದರೆ ಆವಾಗ ನನಗೆ ಬಡತನ ತುಂಬ ಅಂದರೆ ನನ್ನ ಸ್ಪೋರ್ಟ್ಸಿಗೆ ತುಂಬ ಅಡ್ಡಿಯಾಯಿತು ಅಂದರೂ ಕೂಡ ನನ್ನ ತಂದೆ ತಾಯಿ ನನ್ನ ತಂದೆ ತಾಯಿಗೂ ನಾನು ಸ್ಪೋರ್ಟ್ಸ್ನಲ್ಲಿ ಇದ್ದೀನಂತ ಗೊತ್ತಿಲ್ಲ ಯಾಕಂದರೆ ಹಳ್ಳಿಯಲ್ಲಿ ಯಾರಿಗೂ ಗೊತ್ತಿರೋಲ್ಲ ಆಲ್ಮೋಸ್ಟ್ ಆವಾಗ ನಮ್ಮ ತಾಯಿಯವರು ತುಂಬ ದುಡ್ಡು ದುಡ್ದು ನನಗೆ ಸಾಕ್ತಿದ್ರು ಅದ್ರ ಜೊತೆ ನನಗೂ ಒಂದೊಂದು ರೂಪಾಯಿ ಕೊಟ್ಟು ಕೊಟ್ಟಿದ್ದು ನಾನು ಉಳಿಸ್ಕೊಂಡು ನಾನು ಸೂಜಿಗಾಗಲಿ ಬಟ್ಟೆಗಾಗಲಿ ತಗೋತಿದ್ದೆ ಅದೇ ನಾನು ಆವಾಗ ನಮ್ಮ ತಂದೆ ತಾಯಿ ಸ್ವಲ್ಪ ಏನು ಕಷ್ಟಪಟ್ಟಿದ್ದಾರಲ್ಲ ನಾನು ಈ ಸ್ಥಾನಕ್ಕೆ ಬರಬೇಕಂದ್ರೆ ನಮ್ಮ ತಂದೆ ತಾಯಿಯೇ ಕಾರಣ ಹಾಗೂ ನಮ್ಮ ಈಗಿನ ನೆಕ್ಸ್ಟ್ ಇದೇ ವರ್ಷ ಎರಡು ಸಾವಿರದ ಹದಿನೆಂಟು ಹೋದ ಎರಡು ತಿಂಗಳಲ್ಲಿ ಒಂದು ಶ್ರೀಲಂಕನಲ್ಲಿ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದೆ ಅಲ್ಲಿ ಕೂಡ ನಾನು ಚಿನ್ನದ ಪದಕಕ್ಕೆ ಗೆದ್ದೆ ಆಮೇಲೆ ಜಸ್ಟ್ ಮೊನ್ನೆ ತಿಂಗಳ ನಾನು ಹಾಂಗ್ ಇದು ಬ್ಯಾಂಕಾಂಗ್ನಲ್ಲಿ ಅಲ್ಲಿ ಕೂಡ ಸೀನಿಯರ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತು ಅಲ್ಲಿ ಕೂಡ ಚಿನ್ನದ ಪದಕ ಗೆದ್ದು ನಮ್ಮ ದೇಶಕ್ಕೆ ಒಂದು ಹೆಸರು ತಂದು ಹಾಗೂ ನಮ್ಮ ತಾಲೂಕಿಗೆ ನಮ್ಮ ಕರ್ನಾಟಕ ಹಾಗೂ ನಮ್ಮ ತಾಂಡಾಗೆ ಒಂದು ವಿಶೇಷವಾಗಿ ನಮ್ಮ ತಾಂಡ ಅಂದರೆ ತಾಂಡ ಅಂದರೆ ಒಂದು ಹಿಂದುಳಿದ ಒಂದು ಒಂದು ಪುಟ್ಟ ಗ್ರಾಮ ಅಲ್ಲಿ ಯಾವ ಫೆಸಿಲಿಟಿ ಇಲ್ಲ ಏನೂ ಇಲ್ಲ ನಾನು ಪ್ರ್ಯಾಕ್ಟೀಸ್ ಮಾಡಬೇಕಂದ್ರೆ ರೋಡಿನ ಮೇಲೆ ಓಡ್ತಿದ್ದೆ ಅದು ಒಂದು ನಾನು ಹಿಂದಿಂದ ವಿಚಾರ ನೋಡಬೇಕಂದ್ರೆ ಇನ್ನತರ ನಮ್ಮ ಕರ್ನಾಟಕದಲ್ಲಿ ಹಾಗೂ ನಮ್ಮ ತಂಡಗಳಲ್ಲಿ ಇಂಟರ್ನ್ಯಾಷನಲ್ ಮೀಟ್ಗೆ ಹಾಗೂ ಗೋಲ್ಡ್ ಮೆಡಲ್ ಯಾರು ತಗೊಂಡಿಲ್ಲ ನಾವು ತೊಗೊಂಡಿದ್ದೇವೆ ಅಂದ್ರೆ ತಾಯಿಯ ಒಂದು ಆಶೀರ್ವಾದ ಅಂತ ಹೇಳ್ಬೋದು ಇನ್ನು ನೀವು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಭೆ ಅಂತಾನೆ ಹೇಳ್ಬೋದು ಎಲ್ಲ ಸರಿ ಇರೋರೆ ನಮ್ಮಿಂದ ಏನು ಆಗಲ್ಲ ಅಂತ ಅಂದ್ಬಿಟ್ಟು ಕೈ ಕಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಆದ್ರೆ ನಿಮ್ಗೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಈ ತರ ಸಾಧನೆ ಮಾಡಬೇಕು ಅಂತ ನಿಮಗೆ ಯಾವಾಗ ಅನಿಸ್ತು ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ರು ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನಾನು ಮೊದಲು ಕಾಲೇಜ್ ಇಂಡಿಯನಲ್ಲಿ ಕಲ್ತಿದ್ದೆ ಸ್ಕೂಲು ಆಮೇಲೆ ಕಾಲೇಜ್ನೂ ಕೂಡ ಅಲ್ಲೇ ಕಲಿತೆ ಯಾಕಂದರೆ ಬಡತನ ಹೊಂದಿದ ಕುಟುಂಬ ನಮಗೆ ಅಂದರೆ ಗೊತ್ತಿಲ್ಲ ಏನು ಸ್ವಲ್ಪ ಸ್ಕೂಲಿಗೆ ಹೋಗೋದು ತಂದೆ ತಾಯಿ ಏನು ಸ್ವಲ್ಪ ದುಡೋದು ಒಂದು ಬೇರೆ ಹೊಲದಲ್ಲಿ ದುಡದು ತಂದಿರೋಂಥ ದುಡ್ಡು ನಮಗೆ ಸಾಕೋಕ್ಕೆ ಸಾಲ್ತಿತ್ತಿಲ್ಲ ಆ ಪರಿಸ್ಥಿತಿದೊಳಗೆ ನಮಗೆ ಸ್ಪೋರ್ಟ್ಸಿಗೆ ಹೋಗ್ಬೇಕಂದ್ರೆ ಅಷ್ಟು ಅನಿವಾರ್ಯತೆ ಕೂಡ ನಮ್ಗೆ ಅದು ಅಂದರೆ ವಿಚಾರ ಇದ್ದಿತ್ತಿಲ್ಲ ಮತ್ತು ನಾವೇನು ಸ್ಕೂಲಿಗೆ ಹೋಗೋದು ಇಲ್ಲಾಂದರೆ ನಾವು ನಾನು ಕೂಡ ಬೇರೆ ಹೋಟೆಲ್ನಲ್ಲಿ ಕೆಲಸ ಮಾಡೋವಂಥ ವ್ಯಕ್ತಿ ನಾನು ಕೆಲಸ ಮಾಡಿದ್ದೀನಿ ಹೋಟೆಲ್ನಲ್ಲಿ ಈ ಒಂದು ನಾಲ್ಕು ವರ್ಷ ಐದು ವರ್ಷ ಹಿಂದೆ ನಾನು ಹೋಟೆಲ್ನಲ್ಲಿ ಕೆಲಸ ಮಾಡಿ ಅದೇ ಇರುವಂಥ ದುಡ್ಡು ಮತ್ತು ಆಮನ್ನ ತಂದೆ ತಾಯಿ ಸ್ವಲ್ಪ ಒಂದು ದುಡ್ಡು ಕೊಡಿಸಿ ನಾನು ಸ್ಪೋರ್ಟ್ಸ್ನಲ್ಲಿ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ನನಗೆ ಬಂದಿರುವಂಥ ಎರಡು ಸಾವಿರದ ಹದಿನಾಲ್ಕನಲ್ಲಿ ಒಂದು ನಾನು ಮೊದಲು ಯೂನಿವರ್ಸಿಟಿ ಕ್ರಿಕೆಟ್ ಪ್ಲೇಯರು ನಾನೇನು ರನ್ನಿಂಗ್ ಪ್ಲೇಯರ್ ಇಲ್ಲ ನಾನು ಯೂನಿವರ್ಸಿಟಿ ಕ್ರಿಕೆಟ್ನಲ್ಲಿ ಯೂನಿವರ್ಸಿಟಿನಲ್ಲಿ ಮೊದಲು ನನಗೂ ಒಂದು ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ದೆ ಆವಾಗ ಒಬ್ಬರು ಯೂನಿವರ್ಸಿಟಿನಲ್ಲಿ ಒಬ್ಬರು ಸರ್ ಇದ್ದಾರೆ ಶ್ರೀನಾಥ್ ಅಂತ ಅವರು ನನಗೆ ಈ ಕಡೆ ನೀನು ಇಲ್ಲಿ ಕೋಚ್ ಮಾಡಪ್ಪ ಅಂತ ಬಿಜಾಪುರ್ ಕರ್ಕೊಂಡು ಬಂದಿದ್ದರು ನನಗೆ ಒಬ್ಬರು ಬಿಜಾಪುರ್ನಲ್ಲೇ ಒಬ್ಬರು ನನಗೆ ಈ ಸ್ಥಾನಕ್ಕೆ ಕೂಡಬೇಕಂದ್ರೆ ಒಬ್ಬರು ಹೆಸರಿದೆ ಶುಭಂ ಬಿಷೆ ಅಂತೇಳಿ ಒಬ್ಬ ಯೂನಿವರ್ಸಿಟಿ ಕೋಚ್ ಕೋಚ್ ಯೂನಿವರ್ಸಿಟಿ ಕೋಚಿಲ್ಲ ಯೂನಿವರ್ಸಿಟಿ ಪ್ಲೇಯರ್ ಅವನು ಪ್ಲೇಯರ್ ಅಂದರೆ ನನಗೆ ಅವನು ನೀನೇನು ಕ್ರಿಕೆಟ್ ಆಡಿದ್ರೆ ಏನೂ ಸಿಗೋಲ್ಲ ನೀನು ಒಳ್ಳೆ ರನ್ನರ್ ಆಗ್ತೀಯಾ ಅಂತೇಳಿ ನಾನು ಕರ್ಕೊಂಡು ಬಂದು ಅವನು ಒಳ ಒಳ್ಳೆ ಅವನು ನನಗೂ ಕೂಡ ಬ ತುಂಬ ಸಪೋರ್ಟ್ ಮಾಡಿದ ಯಾವಾಗ ನನ್ನ ಸೂಜ್ ಕೊಡಿಸ್ದ ಯಾವಾಗ ನನಗೆ ಏನು ಬೇಕೋ ನನಗೆ ಕೊಟ್ಟಿದ್ದ ಅವನು ಸುಬಂಭೇಶ್ ಅಂತಂದು ಹುಡುಗ ಅವನು ಕೂಡ ಯೂನಿವರ್ಸಿಟಿ ಪ್ಲೇ ಇದ್ದಾನೆ ಬಟ್ ಅವನು ನನಗೆ ರನ್ನಿಂಗ್ ಅವನೇ ಪ್ರಾಕ್ಟೀಸ್ ಮಾಡ್ತಿದ್ದ ಚೆನ್ನಾಗಿ ಇರೋವಂಥ ಎಲ್ಲ ಫುಡ್ಸ್ ಆಗಲಿ ಎಲ್ಲ ಕೊಡ್ತಿದ್ದ ಈ ಕಾರಣಕ್ಕೆ ಬರ್ಬೇಕಂದ್ರೆ ಅವನೇ ಕಾರಣ ಅಂತ ಹೇಳ್ಬೋದು ಇನ್ನು ರಾಜೇಶ್ ಅವರೇ ನಿಮ್ಮ ಅಪ್ಪ ಅಮ್ಮ ಇರ್ಬೋದು ಜೊತೆಗೆ ನಿಮ್ಮ ಇರ್ಬೋದು ಇವರಿಗೆಲ್ಲ ನ್ಯಾಷನಲ್ ಇಂಟರ್ ನ್ಯಾಷನಲ್ ಇದೆಲ್ಲ ಏನು ಗೊತ್ತಿರೋದೇ ಇಲ್ಲ ಹೀಗಿರುವಾಗ ನೀವು ಅಲ್ಲಿ ಹೋಗಿ ಆಟ ಆಡಿ ಪಂದ್ಯದಲ್ಲಿ ಚಿನ್ನದ ಪದಕವನ್ನ ಗೆದ್ಕೊಂಡು ಬಂದಾಗ ನಿಮ್ಮ ಅಪ್ಪ ಅಮ್ಮ ಇರ್ಬೋದು ಜೊತೆಗೆ ನಿಮ್ಮ ನೆರೆಹೊರೆಯವರ ರಿಯಾಕ್ಷನ್ ಅಂದ್ರೆ ಪ್ರತಿಕ್ರಿಯೆ ಹೇಗಿತ್ತು ಅಂತ ನಾನು ಸ್ಪೋರ್ಟ್ಸ್ ಹೋಗ್ತಿದ್ದ ಯಾರಿಗೂ ಗೊತ್ತಿದ್ದಿಲ್ಲ ನಾನು ರನ್ನಿಂಗ್ ರೋಡಿನ ಅಂದ್ರೆ ರನ್ನಿಂಗ್ ಮಾಡ್ತಿದ್ದೆ ಎಲ್ಲರೂ ಅನ್ನಿಸ್ತಿದ್ರು ಏನು ನೀವು ಸುಮ್ಮನೆ ಓಡ್ತಾ ಇದ್ದಾನೆ ಏನು ಒಂದು ಅವ್ರಿಗೆ ಗೊತ್ತಿತ್ತಲ್ಲ ನಾನು ಏನು ಮಾಡ್ತೀನಿ ಅಂತ ನಾನು ಯಾರಿಗ ಹತ್ರನೂ ಹೇಳ್ತಿದ್ದಿಲ್ಲ ನಾನು ಡೈಲಿ ತ್ರೀ ಟೈಮ್ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ನ್ಯಾಷನಲ್ ಮೀಟ್ ಯಾವಾಗ ನನಗೆ ರೆಕಾರ್ಡ್ ಹೋಯ್ತು ಆವಾಗ ಎಲ್ಲ ಆಮೇಲೆ ಪತ್ರಿಕೆ ಮಾಧ್ಯಮದೊಳಗೆ ಬಂತು ಆಮೇಲೆ ನಮ್ಮ ಶಾಸಕರಾಗಲಿ ಸಚಿವರು ನಮ್ಮ ಮನೆಗೆ ಬಂದರು ಅಲ್ಲ ಆವಾಗ ಗೊತ್ತಾಯ್ತು ಅಂದರೆ ನಮ್ಮ ಮಗ ಈ ಥರ ಸಾಧನೆ ಮಾಡಿದ ನಂತರ ಅವ್ರು ಅವ್ರಿಗೂ ಗೊತ್ತಿತ್ತಲ್ಲ ಈ ಥರ ಒಂಥರ ಫೀಲಿಂಗ್ ಆಮೇಲೆ ಈಗ ಈಗಿನ ಮೊದಲು ನಮ್ಗೆ ಹಿಂದೆ ನೋಡ್ತಿದ್ರು ಒಂದು ಅಂದರೆ ಒಂದು ಸಮುದಾಯದೊಳಗೆ ಕೆಟ್ಟ ಸಮುದಾಯ ವರ್ತನೆ ಅಂತಂದರೆ ಜಾತಿ ಭೇದನೆ ಆದರೆ ಆ ಜಾತಿದೊಳಗೆ ನಾನು ಒಂದು ಇಂಟರ್ನ್ಯಾಷ್ನಲ್ ಹೋಗೀನಿ ಅದು ಒಂದು ಕಡುಬಡತಿನಿಂದ ಒಂದು ಕುಟುಂಬದಿಂದ ಹೋಗಿನಂದರೆ ಈಗ ನಮ್ಮ ತಂದೆ ತಾಯಿಗೆ ಆಗಲಿ ನಮ್ಮದು ರಿಲೇಷನ್ ಆಗಲಿ ಒಂದು ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಅದ್ರ ಜೊತೆ ನಮ್ಮ ಗೆಳೆಯರು ನಾನು ಮೊದಲು ಹಿಂದಿಂದು ನನಗೆ ಗೆಳೆಯರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈಗಲೂ ಕೂಡ ನನಗೆ ಗೆಳೆಯರು ಸಪೋರ್ಟ್ ಮಾಡ್ತಾಯಿದ್ರು ಯಾವುದೇ ಒಂದು ಕಷ್ಟಕ್ಕೆ ನಮ್ಮ ಗೆಳೆಯರು ಹೇಳ್ತಾರೆ ನೀನೊಂದು ಚೆನ್ನಾಗಿ ಮಾಡ್ತಾಯಿದೆಯಾ ಒಂದು ಚೆನ್ನಾಗಿ ಮಾಡು ನಾವು ನಮ್ಮ ತಾಂಡದೊಳಗೆ ಒಂದು ನಮ್ಮದು ಗೆಳೆಯರ ಒಂದು ಚೆನ್ನಾಗಿ ನನಗೆ ಸಪೋರ್ಟ್ ಇದೆ ಹಾಗೂ ಇನ್ನೂ ಈಗಲೂ ಕೂಡ ಸಪೋರ್ಟ್ ಇದೆ ನಾನು ಎಲ್ಲೇ ಸ್ಪೋರ್ಟ್ಸಿಗೆ ಹೋದರೂ ಅವ್ರು ಹೇಳ್ತಾರೆ ಅವರು ನನಗೆ ಹಣಕಾಸಿನ ಒಂದು ಸಹಕಾರ ಮಾಡಲಿಲ್ಲ ಮಾಡಿಲ್ಲ ಅಂದರೂ ಕೂಡ ಅವ್ರ ಒಂದು ವ್ಯಕ್ತಿತ್ವ ಆಗಲಿ ನನಗೆ ಆಗಲಿ ನಾವು ಒಂದು ಹುಮ್ಮಸ್ ತರ್ತಾರೆ ಅವರು ನೀನು ಏನಾದರೂ ಒಂದು ಸಾಧನೆ ಮಾಡ್ತೀಯಾ ನಮ್ಮದು ಒಂದು ತಾಂಡದ ಹೆಸರು ಬೆಳಗಿಸ್ತೀಯಾ ನೀನು ಒಬ್ ನಿನ್ನ ಒಂದೇ ಕೈ ನಿನ್ನಿಂದ ಕ ಒಂದು ಸಾಧನೆ ಆಗುತ್ತೆ ನೀನು ಏನಾದರೂ ಮಾಡು ಮಾಡು ಅಂತೇಳಿ ನನಗೆ ದೇ ಡೈಲಿ ಅವರು ನನಗೆ ಒಂದು ಒಂದು ದಿವಸ ಹೇಳ್ತಾರೆ ಆ ನಮ್ಮದು ಗೆಳೆಯರ ನಂದು ವಿಚಾರ ನನಗೆ ಭಾಳ ಇಷ್ಟ ಆಗೈತಿ ಹಾಗೂ ಅವರು ನನಗೆ ಮುಂದೆ ಕೂಡ ಹೈಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ನನಗೂ ಕೂಡ ಒಳ್ಳೆಯದಾಗುತ್ತೆ ಹೇಳ್ತೀನಿ ಇನ್ನು ನೀವು ಬೇರೆ ದೇಶಕ್ಕೆಲ್ಲ ಹೋಗಿ ಅಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ ಚಿನ್ನದ ಪದಕ ಗೆದ್ಕೊಂಡು ಬಂದಿದ್ದೀರಾ ಅಂದರೆ ಅದೇನು ಕಡಿಮೆ ಸಾಧನೆ ಅಲ್ಲ ಈ ಸಾಧನೆ ಮಾಡೋಕ್ಕೆ ನಿಮ್ಮ ಪ್ರಾಕ್ಟೀಸ್ ಹೇಗಿತ್ತು ನಿಮಗೆ ಯಾವ ರೀತಿ ತರಬೇತಿ ಕೊಡ್ತಿದ್ರು ನಿಮ್ಮ ಕೋಚ್ ನಿಮ್ಮ ಕೋಚ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಬಿಜಾಪುರ್ನಲ್ಲಿ ನಾನು ಮೊದಲು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆಗೆ ನಾನು ಮೂರು ನಾಲ್ಕು ತಾಸು ಪ್ರಾಕ್ಟೀಸ್ ಮಾಡ್ತೀನಿ ನಾನು ಮತ್ತು ಸಾಯಂಕಾಲ ಒಂದು ಮೂರ್ನಾಲ್ಕು ಗಂಟೆ ಒಂದು ಏಟ್ ಅವರ್ ಅಷ್ಟೇ ಮತ್ತು ಸ್ವಲ್ಪ ಬಿಡುವಿನ ಕಾಲದೊಳಗೆ ಮಧ್ಯಾಹ್ನ ಕೂಡ ನಾನು ಈಗ ಸ್ಪೋರ್ಟ್ಸ್ ಬಂತು ಅಂದರೆ ಬಿಡುವಿನ ಕಾಲ ಮಧ್ಯಾಹ್ನವನ್ನು ಮಾಡ್ತೀನಿ ಅದ್ರ ಜೊತೆ ನಂದು ಈಗ ಕೋಚ್ ಇರುವಂಥ ಸುಬಂಭಿಷೆ ಅಂತ ಹೇಳಿದ್ದೀನಲ್ಲ ಮೊದಲೇ ಅವನು ಕೂಡ ಇವಾಗ ನನಗೆ ಅವರು ಇದ್ದಾರೆ ಈಗ ನಮ್ಮದು ಒಂದು ಕ್ಲಬ್ ಮಾಡಿಕೊಂಡಿದ್ದೇವೆ ಒಂದು ಅಥ್ಲೆಟಿಕ್ ಕ್ಲಬ್ ಅಂತೇಳಿ ಬಿಜಾಪುರಲ್ಲಿ ಒಂದು ಕ್ಲಬ್ ಮಾಡ್ಕೊಂಡಿದ್ದೇವೆ ಆ ನಮ್ಮಂಥ ಒಂದು ಕಡುಬಡತನದಿಂದ ಬಂದಿರುವಂಥ ಒಂದು ಕ್ರೀಡಾಪಟುಗೆ ಆ ನಮ್ಮ ಕ್ಲಬ್ದಿಂದ ಒಂದು ಸಹಕಾರ ಮಾಡ್ತಾಯಿದ್ದಾರೆ ಮೇಡಮ್ ಈಗ ನಾನು ಇಂಟರ್ನ್ಯಾಷನಲ್ ಆಗಿದ್ದೀನಂದರೆ ಅವರೇ ನನಗೆ ಈ ಈಗ ಕೂಡ ಅವರೇ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಆಗ ಬೇರೆ ತಾಲೂಕು ಮಟ್ಟ ಆಗಲಿ ಜಿಲ್ಲಾ ಮಟ್ಟ ದಸರಾ ಕ್ರೀಡಾಕೂಟ ಆಮೇಲೆ ಅಥ್ಲೆಂಟ್ಸು ಆಮೇಲೆ ಬೇರೆ ಬೇರೆ ಕ್ರೀಡಾಕೂಟಕ್ಕೆ ಬರುತ್ತೆ ಆವಾಗ ಹಳ್ಳಿನಲ್ಲಿ ಯಾರಿಗೂ ಗೊತ್ತಿರೋಲ್ಲ ಅಂಥ ಒಂದು ಪ್ರತಿಭೆಗಳನ್ನು ನಮ್ಮ ಕ್ಲಬ್ಗೆ ಇವಾಗ ಜಾಯ್ನಿಂಗ್ ಮಾಡ್ತಾಯಿದ್ದಾರೆ ನನಗೂ ಕೂಡ ಅದರಲ್ಲಿ ಜಾಯ್ನ್ ಆಗಿದ್ದೀನಿ ನಾನು ಇಂಟರ್ನ್ಯಾಷ್ನಲ್ ಅಂದರೆ ನಾನೇನು ಸೀನಿಯರ್ ಇಲ್ಲ ನಾನು ಅದರಲ್ಲಿ ಒಂದು ಕ್ರೀಡಾಪಟಾಗಿ ನಾನು ಕೆಲ್ ಅವ್ರನ್ನ ಅವರ ಸೀನಿಯರ್ ಪ್ಲೇಯರ್ ನಾನು ಹೆಂಗೆ ಹೇಳ್ತಾ ಇದ್ದರೆ ನಾನು ಕೂಡ ಅದೇ ಕೆಲಸ ಈಗ ನಾನು ಅದು ಪ್ರಾಕ್ಟೀಸ್ ಮಾಡೋ ಟೈಮಿಗೆ ಅವರನ್ನು ಕೋಚ್ ಕೋಚೆ ಅವ್ರು ಏನು ಹೇಳ್ತಾರೆ ಇವತ್ತಿನ ಏನು ಅವರು ನನಗೆ ಒಂದು ವರ್ಕ್ ಕೊಡ್ತಾರೆ ನಾನು ಅದು ಮಾಡ್ತೀನಿ ಹಾಗೆ ನನ್ನ ನನ್ನ ಇನ್ನೊತ್ತರ ನನ್ನ ಜಿಲ್ಲೆನಲ್ಲಿ ಆಗಲಿ ನಮ್ಮ ತಾಲೂಕಿನಲ್ಲಿ ಆಗಲಿ ಆಗಲಿ ನನಗೆ ಇಡೀ ಸಮಾಜ ಎಲ್ಲ ಸಮ ಸಮಾಜದವ್ರಿಗೆ ಹೇಳ್ತೀನಿ ಬಿಜಾಪುರಲ್ಲಿ ನಮ್ಮ ಕೈಲಿನಲ್ಲೇ ಏನೂ ಆಗಲ್ಲಂತಿಲ್ಲ ನಾವು ಏನಾದರೂ ಒಂದು ಚೆನ್ನಾಗಿ ನಮ್ಮ ನೋಡಿ ಒಂದು ಅಂಗವಿಕಲ ಅಂತೇಳಿ ಮನೆಯಲ್ಲಿ ಕೂತ್ಕೊಂಡ್ರೆ ಏನೂ ಆಗೋಲ್ಲ ಈಗ ನಾವು ಸುಮ್ಮನೆ ಅಂಗವಿಕಲ ಅಂತೇಳಿ ನಾವು ಸುಮ್ಮನೆ ಒಂದು ದುಡ್ಕೊಂಡು ಎಲ್ಲಾದರೂ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಇಲ್ಲ ಬೇರೆ ಹೀಗೆ ನಾವು ಹೋದರೆ ಅದರಲ್ಲಿ ಎಲ್ಲರಿಗೂ ಒಂದೊಂದು ಅವಕಾಶ ಇರುತ್ತೆ ಆ ಅವಕಾಶಗಳನ್ನು ನಾವು ಸದುಪಯೋಗ ಪಡ್ಕೋಬೇಕು ಈಗ ನಾನು ಈಗ ನಾನು ನಾನೇ ಒಂದು ಇಂಟರ್ನ್ಯಾಷ್ನಲ್ ಮೆಡಲ್ ಮಾಡಿನಂತಿಲ್ಲ ಎಲ್ಲರಿಗೂ ಒಂದೊಂದು ಅವಕಾಶ ಇರುತ್ತೆ ಶಿಕ್ಷಣ ಆಗಲಿ ಒಂದು ರಾಜಕೀಯದೊಳಗಾಗಲಿ ಒಂದು ಕ್ರೀಡಾಕ್ಷೇತ್ರದೊಳಗಾಗಲಿ ಎಲ್ಲರಿಗೂ ಒಂದೊಂದು ಅವ್ರದ್ದೇ ಆದಂಥ ಒಂದು ಶಕ್ತಿ ದೇವರು ಕೊಟ್ಟಿರ್ತಾನೆ ನಾನು ವಿಶೇಷವಾಗಿ ನಾನು ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಹಿಂದುಳಿದ ಕ್ರೀಡಾಕೂಟ ಅಂದರೆ ಯಾವುದೋ ಒಂದು ಸ್ಥಾನಮಾನ ಇಲ್ಲ ಯಾಕಂದರೆ ಯಾವುದೇ ಒಂದು ನಾವು ಇಂಟರ್ನ್ಯಾಷನಲ್ ಮಾಡಿದ್ರೂ ಕೂಡ ನಮಗೆ ಸೌಲಭ್ಯಗಳು ಸ್ವಲ್ಪ ಕಡಿಮೆ ಸಿಗುತ್ತೆ ಆದ ಕಾರಣ ನಮ್ಮ ಜಿಲ್ಲ ಜಿಲ್ಲಾಡಳಿತ ಹಾಗೂ ನಮ್ಮ ಈ ನಮ್ಮ ಇರುವಂಥ ರಾಜ್ಯ ಸರ್ಕಾರ ಸ್ವಲ್ಪ ಗಮನ ಹರಿಸಿದರೆ ನಮ್ಮ ಜಿಲ್ಲೆಯಿಂದ ಕೂಡ ಮುಂದೆ ಒಂದು ಅಚೀವ್ಮೆಂಟ್ ಆಗಲಿ ಮುಂದೆ ಸಾಧನೆ ಕೂಡ ಒಂದೇ ಒಳ್ಳೆ ದಾರಿ ಇರುತ್ತೆ ಅಂತ ಹೇಳ್ತೀನಿ ಇನ್ನು ನಿಮ್ಮ ಜೀವನ ಇಷ್ಟೇ ನನ್ನಿಂದ ಏನು ಆಗೋದೇ ಇಲ್ಲ ಅನ್ನೋ ಥರ ಫೀಲ್ ಆಯ್ತಾ ಅಥವಾ ನಾನು ಏನಾದರೂ ಅಚೀವ್ ಮಾಡೇ ಮಾಡ್ತೀನಿ ಎಲ್ಲರೂ ಕೂಡ ತಿರುಗಿ ನೋಡುವಂತೆ ಸಾಧನೆ ಮಾಡ್ತೀನಿ ಅಂತ ನಿಮ್ಗೆ ಅನಿಸ್ತಾ ಆ ಹಿಂದಿನ ದಿನಗಳ ಬಗ್ಗೆ ಹೇಳೋದಾದ್ರೆ ಕಾಲೇಜ್ ಲೆವೆಲ್ ನಲ್ಲಿ ಎಲ್ಲರೂ ಅಂಗವಿಕಲ ಅಂದ ತಕ್ಷಣ ಕೀಳು ಮಟ್ಟಿನಲ್ಲಿ ನೋಡ್ತಿದ್ರು ಆವಾಗ ನನಗೊಂದು ಮೈಂಡ್ನಲ್ಲಿ ಕಾಲೇಜ್ನಲ್ಲಿ ಅಂದರೆ ನನ್ನ ಫ್ರೆಂಡ್ಸ್ ಆವಾಗ ಯಾರೂ ಇದ್ದಿತ್ತಲ್ಲ ಇದ್ದರು ಬಟ್ ಕೀಳು ಮಟ್ಟನಲ್ಲಿ ಅದ್ರ ಜೊತೆ ಒಂದು ಬಡವ ಅದರ ಜೊತೆ ಹ್ಯಾಂಡಿಕ್ಯಾಪ್ಟು ಈ ಎರಡರ ನಡುವೆ ನಾನು ಸಿಲುಕೊಂಡು ಸ್ವಲ್ಪ ಮೊದಲು ನನ್ನ ಮಾನಸಿಕ ಸ್ಥಿತಿದೊಳಗೆ ಭಾಳ ಇದೆ ಅಂದರೆ ಸಾಮಾನ್ಯ ಒಂದು ಬಡತನ ಕಟ್ಟು ಕುಟುಂಬದಿಂದ ಈ ಕಡೆ ಅಂಗವಿಕಲ ಕಾಲೇಜ್ ಹೋದರೂ ಮರ್ಯಾದೆ ಇರ್ದಿತ್ತಲ್ಲ ಏನೋ ಒಂದು ನನ್ನ ಫೀಲಿಂಗ್ ಬರ್ತಿತ್ತು ಕಾಲೇಜ್ ಮುಗೀತು ಆಮೇಲೆ ನಾನು ಡಿಗ್ರಿಗೆ ಬಂದೆ ಆವಾಗೂ ಕೂಡ ಹೀಗೆ ಸ್ವಲ್ಪ ನನ್ನ ಗೆಳೆಯರು ಆ ಥರ ಏನು ನೋಡ್ತಿಲ್ಲ ಅಂದರೆ ನಮ್ಮ ತಾಂಡದೊಳಗೆ ಹುಡುಗರು ನನ್ನ ಗೆಳೆಯರು ಇರ್ತಿದ್ರಲ್ಲ ಏನು ನೋಡ್ತಿತ್ತಿಲ್ಲ ಬಟ್ ಹೊರಗೆ ಸ್ವಲ್ಪ ಜಗತ್ತೊಳಗಂದರೆ ವಿಶಾಲವಾದ ಜಗತ್ತಿದು ಅಂದರೆ ಅವರಿಗೊಂದು ಹುಡುಗಿ ಆಗಲಿ ಹುಡುಗರಾಗಲಿ ಒಂದೊಂದು ಥರ ಮಾತಾಡ್ತಾರೆ ಅದು ನನ್ನ ಸ್ವಲ್ಪ ಕ್ಯೂನಲ್ಲಿ ಬಿದ್ದಿತ್ತು ನಾನು ಕಾಲೇಜು ಡಿಗ್ರಿ ಹೋದ ತಕ್ಷಣ ನನಗೆ ಒಂದು ಏನು ಐಡಿಯಾ ಬಂತಂದ್ರೆ ನಾನು ಪ್ಯಾರಾ ಒಲಿಂಪಿಕ್ ಅಂತ ಸುಮ್ ನೋಡ್ತಿದ್ದೆ ಟಿ ವಿ ನೈನಲ್ಲಿ ಮೀಡಿಯಾದೊಳಗೆ ಸ್ವಲ್ಪ ಬಂತು ನಾನು ವಿಚಾರ ಮಾಡಿದೆ ನಾನು ಯಾಕೆ ಮಾಡಬಾರ್ದು ಎಲ್ಲರೂ ನನಗೆ ಅಂದರೆ ಒಂದು ಕೀಳಮಟ್ಟದೊಳಗೆ ನೋಡ್ತಾರೆ ನಾನು ಏನಾದರೂ ಸಾಧನೆ ಮಾಡಿದ್ರೆ ನನಗೂ ಈ ಥರ ನನಗೆ ಒಂದು ಗೌರವ ಕೊಡ್ತಾರ ನಾನು ಒಂದು ಸ್ವಲ್ಪ ಗೌರವ ತೊಗೋಬೇಕು ಅಂದರೆ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಆವಾಗ ಸ್ವಲ್ಪ ಹಂಬಲ ಇತ್ತು ಬಟ್ ಸ್ವಲ್ಪ ಮನೇಲಲ್ಲಿ ಪ್ರಾಬ್ಲಮ್ ಇತ್ತು ಆವಾಗ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಅಚಾನಕ್ ಒಂದು ಒಂದು ಏನು ಹೇಳ್ತಾರಲ್ಲ ಒಂದು ಬಾಗಿಲ ಒಂದು ಒಂದು ಒಳ್ಳೆಯ ಅದೃಷ್ಟ ನನಗೆ ಆ ಅದೃಷ್ಟ ನನಗೆ ಬರುತ್ತೆ ಅಂತ ನಾನು ಯಾವಾಗಲೂ ಅಂದ್ಕೊಂಡಿತ್ತಲ್ಲ ನಾನು ಮೊದಲು ಸೈಕಲ್ದೊಳಗೆ ತಿರುಗಾಡ್ತಿದ್ದೆ ಕಾಲೇಜ್ಗೆ ಹೋಗಬೇಕಾದ್ರೂ ಸೈಕಲ್ದಿಂದ ಆಮೇಲೆ ಬಸ್ಸು ನಾನು ವಿಮಾನ್ದೊಳಗೆ ಕುಂದಿರ್ತೀನಿ ಅಂತ ನನಗೆ ನನ್ನ ಲೈಫ್ದೊಳಗೆ ಆಗಲಿ ನಮ್ಮ ತಂದೆ ತಾಯಿಗೂ ಅನಿಸ್ಕಿ ಅನಿಸ್ತಿಲ್ಲ ನಾನು ಯಾವಾಗ ನಾನು ಇಮಾನ್ ಕೂತೆ ನಾನು ಯಾವಾಗ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ಸ್ ನನ್ನ ಒಂದು ನಮ್ಮ ಇಂಡಿಯಾ ಧ್ವಜ ಹಿಡ್ಕೊಂಡೆ ನನಗೆ ಆವಾಗ ಒಂದು ಕಣ್ಣೀರು ಬಂತು ಒಂಥರ ಫೀಲಿಂಗ್ ಅನ್ನಿಸ್ತು ನಾನು ಈ ಥರ ಸಾಧನೆ ಮಾಡ್ತೀನಿ ಅಂತ ಯಾವಾಗಲೂ ಅನಿಸ್ಕೊಂಡಿತ್ತಿಲ್ಲ ಒಂದು ಇಂಡಿಯಾ ನಾನು ಯಾವಾಗ ನನಗೆ ಈ ಧ್ವಜ ಇದೆಯಲ್ಲ ನನಗೆ ನಾನು ಯಾವಾಗಲೂ ಅದನ್ನು ಹಾಕೋಬೇಕು ಅಂತ ತುಂಬ ಆಸೆ ಇತ್ತು ಅದು ಯಾವಾಗ ನಾನು ಹಾಕ್ಕೊಂಡೆ ಯಾವಾಗ ನನಗೆ ನಾನು ಒಂದು ಈಗ ನಮ್ಮ ದೇಶದ ಸೈನಿಕರಿಗೆ ಎಷ್ಟು ನಾನು ಅವ್ರಿಗೆ ಗೌರವ ಕೊಡ್ತೀನಿ ಹಾಗೆ ನಮ್ಮ ಕ್ರೀಡಾ ಕ್ಷೇತ್ರದೊಳಗೂ ಕೂಡ ಅಷ್ಟು ಗೌರವ ಇದೆ ಯಾಕಂದರೆ ನಾನು ಎಲ್ಲೇ ಹೋದರೂ ಕೂಡ ನಾನು ಸ್ವಲ್ಪ ನಾನು ದಿಲ್ಲಿದೊಳಗೆ ಹೋಗ್ಬೇ ಹೋಗಬೇಕು ಅಂದರೆ ಗುಜರಾತ್ನಲ್ಲಿ ಆವಾಗಲ್ಲಿ ನಾನು ಸೈನಿಕರುಗಳು ಮೀಟ್ ಆಗ್ತಿದ್ರು ಅವಾಗ ಅವರು ಹೇಳ್ತಿದ್ರು ಕರ್ನಾಟಕದಿಂದ ನೀನು ಬಂದಿದ್ಯಾ ಅಂದರೆ ಒಂದು ಅವರು ನನಗೆ ಮೀಟ್ ಆಗ್ತಿದ್ರು ಆವಾಗ ನನಗೆ ತುಂಬ ಖುಷಿ ಆಗ್ತಿದ್ರು ನಾನು ಹೀಗೆ ಜಗತ್ತು ಪೂರ್ತಿ ಜಗತ್ತು ನೋಡಿದ್ದೀನಪ್ಪ ನಾನು ಮೊದಲು ಒಂದು ಸಮ ಸಾಮಾನ್ಯ ಒಂದು ಪ್ರಜೆ ಆದರೆ ಯಾವಾಗ ಕಿಮ್ಮತ್ತು ಕೊಡ್ತಿದ್ದಾರ ಇವಾಗ ನೋಡು ಎಲ್ಲರೂ ನನಗೆ ಎಮ್ ಎಲ್ ಎ ಆಗಲಿ ಆಗಲಿ ಆಮೇಲೆ ನನ್ನ ಗೆಳೆಯರಾಗಲಿ ಹೊರಗಿನ ಒಂದು ಎಲ್ಲ ಫ್ರೆಂಡ್ಸ್ ಸರ್ಕಲ್ ಆಗಿ ಬಂದು ಬಂದು ಮಾತಾಡ್ತಾರೆ ನಾನು ಒಂದೇ ಹೇಳೋದು ಯಾವುದೇ ಒಂದು ಕಡುಬ ಕಡು ಬಡತನ ಇರಲಿ ಶ್ರೀಮಂತರ ಇರಲಿ ಅವನ ಹತ್ರ ಏನೇ ಇಲ್ಲಂದರೂ ಕೂಡ ಅವನು ಒಂದು ಒಳ್ಳೆಯ ಪ್ರಜೆ ಇರೋ ಪ್ರಜೆ ಅಂಥೇಳಿ ನಾವು ಅವ್ರಿಗೆ ಮಾತಾಡಿಸ್ಬೇಕು ಅವನತ್ರ ಏನೇ ಇಲ್ಲಾಂದ್ರೆ ಒಂದು ದಿವಸರೇ ಒಂದು ದಿವಸ ಅವನ ಹತ್ರ ಏನಾದರೂ ಸಾಧನೆ ಬರುತ್ತೆ ಇವಾಗ ನನ್ನ ಹತ್ರ ಏನು ಇದ್ದಿತ್ತಲ್ಲ ಅಂತೇಳಿ ನನಗೆ ಹೀಯಾಳಿಸಿದ್ರು ಇವಾಗ ನಾನು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಲೆಲ್ಲಿಸ್ ಈಗ ಅವರು ನನ್ನ ಜೊತೆ ಬಂದು ಮಾತಾಡ್ತಾರೆ ಅಂದರೆ ಯಾವುದೇ ಒಂದು ವ್ಯಕ್ತಿಗೆ ಆಗಲಾರ್ದಂತೂ ಏನೂ ಇಲ್ಲ ಸಾಧನೆ ಇರುತ್ತೆ ಕೀಳುಮಟ್ಟದಲ್ಲಿ ನೋಡಬಾರ್ದು ನಾನು ಒಂದೇ ಎಲ್ಲರಿಗೂ ಒಂದು ಹೇಳ್ತೀನಿ ಇನ್ನು ರಾಜೇಶ್ ಅವರೇ ನೀವು ಮಾತನಾಡ್ತಾ ಹೇಳ್ತಿದ್ರಿ ನಿಮ್ಮ ಸ್ನೇಹಿತರು ನೀವು ಕಾಲೇಜಲ್ಲಿ ಸಂದರ್ಭದಲ್ಲಿ ಅಂಗವಿಕಲ ಅಂಗವಿಕಲ ಅಂತ ಹೇಳಿ ಅಂತ ಎಲ್ಲೋ ಒಂದ್ ಕಡೆ ಅವರು ಇಯಾಳ್ಸಿದ್ದು ನಿಮ್ಮ ಸಾಧನೆಗೆ ಪೂರಕವಾಯ್ತು ಅಂತ ಅನ್ಸುತ್ತಾ ಈಗ ಅವ್ರ ರಿಯಾಕ್ಷನ್ ಯಾವ ತರ ಇದೆ ಅಂದ್ರೆ ನಿಮ್ಮನ್ನ ಈ ಸ್ಥಾನದಲ್ಲಿ ನೋಡಿದಾರಲ್ವಾ ಈಗ ಅವರು ಯಾವ ರೀತಿ ನಿಮ್ ಜೊತೆ ವರ್ತಿಸ್ತಾರೆ ಅವ್ರ ಪ್ರತಿಕ್ರಿಯೆ ಏನು ಅವಾಗ ಎಲ್ಲರೂ ಈ ಇವಾಗ ಅಂದ್ರೆ ಜನವರಿ ಜನವರಿ ಇಪ್ಪತ್ತಾರು ಆಗಸ್ಟ್ ಪಂದ್ರ ಸ್ವಲ್ಪ ಅಂದರೆ ನಮಗೆಲ್ಲರ ಕ್ರೀಡಾಪಟದೊಳಗೆ ಸಾಧನೆ ಮಾಡಿದ್ರೆ ಸನ್ಮಾನ ಮಾಡಿಸ್ತಾರೆ ಸನ್ಮಾನ ಮಾಡಿದ ತಕ್ಷಣ ಎಲ್ಲರೂ ನೋಡ್ತಾರೆ ಜಿಲ್ಲೆನಲ್ಲೇ ಆಗಲಿ ತಾಲೂಕಿನಲ್ಲಿ ಆಗಲಿ ಸ್ಟೇಟ್ ಅವಾರ್ಡ್ ಆಗಲಿ ಒಂದು ಎಲ್ಲರೂ ನೋಡಿದ ಮೇಲೆ ಏ ನಮ್ಮ ಇಂಡಿ ತಾಲೂಕದವ ನಮ್ಮ ಬಿಜಾಪುರ ಜಿಲ್ಲೆದವರು ಅದ್ರ ಜೊತೆಗೆ ನಮ್ಮದೊಂದು ಪುಟ್ಟ ಗ್ರಾಮ ಹಿರೇಬೇನೂರು ತಾಂಡದವರು ಎಲ್ಲರೂ ಅಲ್ಲಿ ನೋಡಿದ ತಕ್ಷಣ ಏ ನಮ್ಮೂರದವ್ನು ನಮ್ಮ ಊರದವನು ಯಾರು ಹಿಂದೆ ಮಾತಾಡ್ತಿದ್ರು ಇವಾಗ ಅವರು ಬಂದು ನನಗಾಗಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ಹಾಗೂ ನಮ್ಮದು ತಂದೆ ತಾಯಿಗಾಗಲಿ ಮೊದಲು ಏನು ನೋಡ್ತಿದ್ರು ಇವಾಗ ಅದಕ್ಕಿಂತ ಒಂದು ಒಳ್ಳೆಯ ವಿಚಾರದೊಳಗೆ ನೋಡ್ತಾರೆ ಆಮೇಲೆ ನಮ್ಮ ತಂದೆ ತಾಯಿಗೂ ಕೂಡ ಇವಾಗ ಒಂದು ಖುಷಿಯ ವಿಚಾರ ಎಲ್ಲರೂ ಬಂದು ನಿನ್ನ ಮಗ ಈ ಥರ ಮಾಡಿದ್ದಾನೆ ಆ ಥರ ಮಾಡಿದ್ದಾನೆ ಅಂತೇಳಿ ಹೇಳಿದ್ರೆ ನಮ್ಮ ತಂದೆ ತಾಯಿಗೆ ಕೊಡುಗೆ ಕೊಡುವಂಥ ಇದು ಒಂದೇ ವಿಚಾರ ಇದಕ್ಕಿಂತ ಜಾಸ್ತಿ ನಮ್ಮ ತಂದೆ ತಾಯಿ ಖುಷಿ ಆಗ್ಲಾರಂತೆ ಯಾವ ವಿಶೇಷ ಇಲ್ಲ ಅಂತ ಹೇಳ್ಬೋದು ಇನ್ನು ನೀವು ಈ ಮಟ್ಟಕ್ಕೆ ಸಾಧನೆ ಮಾಡಿದ್ದೀರಾ ಈ ಸಾಧನೆ ಹಿಂದಿನ ಸ್ಫೂರ್ತಿ ಯಾರು ಅಂತ ತಿಳ್ಕೊಬೋದಾ ಹ್ಞೂ ನಾನು ಕ್ರಿಕೆಟ್ ಆಡ್ತಾ ಇದ್ದಾವೆ ಕ್ರಿಕೆಟ್ ಅಂದರೆ ನಾನು ಮೊದಲು ಸಚಿನ್ ತೆಂಡೂಲ್ಕರ್ ಫ್ಯಾನ್ ನಾನು ನಾನು ಏನೋ ಅಂದರೆ ತುಂಬ ಚೆನ್ನಾಗಿ ನಾನು ಕ್ರಿಕೆಟ್ ಆಡ್ತಿದ್ದೆ ಅಂದರೆ ನಾನು ಸಚಿನ್ ತೆಂಡೂಲ್ಕರ್ ನನ್ನ ಆಡಿದ್ರೆ ನಾನು ಊಟ ಎಲ್ಲ ಹಳ್ಳಿಯಲ್ಲಿ ಬಿಟ್ಟು ನಾನು ಸಿಟಿ ಬಂದ ತಕ್ಷಣ ನನಗೆ ಅವನು ಅಂದರೆ ನನಗೆ ತುಂಬ ಇಷ್ಟ ನಾನು ಕ್ರಿಕೆಟ್ ಅಂದರೆ ಹುಚ್ಚು ಆದರೆ ಅವರು ನನಗೆ ಒಂದು ಏನೋ ನನಗೆ ಅತ್ ಇದು ರನ್ನಿಂಗು ಅತ್ಲೆಟಿಕ್ ಇದು ನನಗೇನು ಗೊತ್ತಿಲ್ಲ ನನಗೆ ಹೇಳಿದ್ರು ನೀನು ಸುಮ್ಮ ಓಡು ನಿನ್ಗೆ ಎಲ್ಲಿ ಬರುತ್ತೆ ಫಿಟ್ನೆಸ್ ಮಾಡು ಅಂತ ಹೇಳಿದರು ಅವರು ನಾನು ಸುಮ್ಮನೆ ಒಂದು ಎರಡು ದಿವಸ ಬಂದೇ ಬಿಟ್ಟು ಬಂದಿದ್ದೆ ಅವ್ರಿಗೂ ಏನು ನಾನು ಬರಲ್ಲ ಬರೋಕ್ಕಾಗಲ್ಲ ಅಂತಂದಿದ್ರು ಬಟ್ ಅವರು ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ಶೂಜು ನನಗೆ ಡ್ರೆಸ್ಸು ಎಲ್ಲ ಅವರೇ ಕೊಡಿಸಿದ್ರು ಫಸ್ಟಿಗೆ ಯಾಕಂದರೆ ಅವ್ರನ್ನ ಸ್ವಲ್ಪ ಆಸೆ ತೋರಿಸಿದರು ಇವನು ಏನಾದರೂ ಒಂದು ಸ ಹಿಂಗೆ ಆಸೆ ತೋರಿಸಿದ್ರೆ ಬರ್ತಾನೇನೋ ಅಂಥೇಳಿ ಅವ್ರ ಆಸೆ ನನಗೆ ಎಲ್ಲ ತೋರಿಸ ಕೊಟ್ಟಿದ್ದರು ನಾನು ಅಂದೆ ಎಷ್ಟು ಎಷ್ಟು ಕೊಡ್ಸ ಎಸ್ ಅವರು ಕೊಡಿಸ್ತಾ ಇದ್ದಾರೆ ಅಂದರೆ ಸುಮ್ಮ ಇಲ್ಲೇ ಮಾಡೋಣ ಏನು ಆದರೂ ಆಗಲ್ಲಕ್ಕೆ ಬಿಟ್ಟರೆ ಬಿಡೋಲ್ಲಕ್ಕೆ ಸುಮ್ಮನೆ ಅವ್ರು ಕೊಡಿಸ್ತಾರೇನೋ ಸುಮ್ಮ ಮಾಡೋಣ ಅಂತೇಳಿ ಬಂದುಬಿಟ್ಟೆ ಅವರು ಏನೋ ಒಂದು ಲಕ್ಕಿ ಹೇಳ್ಬೋದು ಒಂದು ಆರೇ ತಿಂಗಳಲ್ಲಿ ಮೆಡಲೇ ಆಮೇಲೆ ಸ್ವಲ್ಪ ಗೋರ್ಮೆಂಟಿಂದ ಸ್ವಲ್ಪ ಹೆಲ್ಪ್ ಆಯಿತು ಈಗ ಅವ್ರದ್ದು ಹೆಸ್ರು ಬಂತು ನನ್ನದು ಹೆಸರು ಬಂತು ನಮ್ಮ ತಾಲೂಕು ಹೆಸರು ಬಂತು ಈಗ ನಮ್ಮ ಕ್ಲಬ್ದಿಂದ ಎಲ್ಲರೂ ಒಂದು ಇಂಟರ್ನ್ಯಾಷನಲ್ ಮೆಡಲಿಸ್ಟ್ ನಮ್ಮ ಕ್ಲಬ್ದೊಳಗಿದ್ದಾರೆ ಅಂದರೆ ಒಂದು ಕ್ಲಬ್ನಿಂದ ಮನೆ ಮಾನ ಅವ್ರದ್ದು ಮರ್ಯಾದೆ ಇದೆ ಒಂದು ಕ್ಲಬ್ ಅಂದರೆ ಈಗ ಅಷ್ಟು ಅವ್ರದ್ದು ರಿಜಿಸ್ಟ್ರೇಷನ್ ಆಗಿದೆ ಈಗ ಬರುವಂಥ ದಿವಸದೊಳಗೆ ನಾವು ಎಲ್ಲರಿಗೆ ನಾವು ಫ್ರೀ ಕೋಚಿಂಗ್ ಏನೂ ದುಡ್ಡಿಲ್ಲ ಏನೂ ಒಂದು ನನ್ನಂಥ ಪ್ರತಿಭೆ ಆ ಕ್ಲಬ್ನಲ್ಲಿ ಮುಂದೆ ಬಂದು ಒಂದು ಬೆಳಿಬೇಕು ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಣ್ಣಾಜಿ ಇದ್ದಾರೆ ವಿಷಯ ಅಂತ ಹೇಳಿದ್ದಾರೆ ಹಾಗೂ ನಮ್ಮ ಮಾರ್ಗದರ್ಶರು ಇನ್ನೂ ಒಂದು ಒಳ್ಳೆ ಒಳ್ಳೆ ಸೀನಿಯರ್ ಪ್ಲೇಯರ್ ಇದ್ದಾರೆ ಅದರಲ್ಲಿ ಅವರೆಲ್ಲ ನಾನು ಅವಳು ಹೇಳ್ತಿದ್ರು ಈ ಥರ ಸ್ಟೆಪ್ ಇಡಬೇಕು ಈ ಥರ ಓಡಬೇಕು ಅಂತ ಅವ್ರನ್ನ ನಾನು ನ್ಯಾಷನಲ್ ಮೆಡಲ್ ಮಾಡಿದ್ರು ಕೂಡ ನಾನು ಅವ್ರ ಮಾತು ಕೇಳ್ತಿದ್ದೆ ಯಾಕಂದರೆ ಒಂದು ಕಿರಿಯ ಪ್ಲೇಯರ್ ಒಂದು ಕ್ರೀಡಾಪಟುವಾಗಿ ನಾನು ಹಿರಿಯ ಪ್ಲೇಯರಿಗೆ ಒಂದು ಒಂದು ಗೌರವ ಬೇಕಾಗುತ್ತೆ ನಾವು ಯಾವ ಎಷ್ಟರ ಹತ್ರ ನಾವು ಒಂದು ಹಿರಿಯರಾಗಲಿ ನಮ್ಮ ನಮ್ಮಿಂತ ಎಷ್ಟು ಒಂದು ಒಂದೇ ವರ್ಷ ದೊಡ್ಡವರಾದರೂ ಕೂಡ ನಾವು ಗೌರವ ಕೊಡುವಂಥ ಸನ್ನಿವೇಶದೊಳಗೆ ನಾವು ಗೌರವ ಕೊಡಲಿಲ್ಲ ಅಂದರೆ ನಾವು ಯಾವತ್ತೊಂದು ಒಂದು ದಿವಸ ನಾವು ಒಂದು ಆಘಾತಕರ ಸುದ್ದಿ ಹಾಗೂ ನಾವೆಲ್ಲೋ ಒಂದು ಒಂದು ಕೆಡುವೆ ಒಂದು ಏನು ಹೇಳ್ತಾರಲ್ಲ ಒಂದು ಬಿದ್ದಿದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾವು ಗೌರವ ಕೊಟ್ಟರೆ ಹೇಳ್ತೇವೆ ಗೌರವ ಕೊಡಲಿ ಅಂದರೆ ಬೀಳ್ತೇವೆ ಅಂತ ಒಂದು ನಾವು ಮಾತು ಹೇಳ್ಬೋದು ಇನ್ನು ನಾನು ಆಗ್ಲೇ ಹೇಳ್ದಂಗೆ ನೀವು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಭೆ ನಿಮ್ಮ ಪ್ರತಿಭೆಗೆ ಅಂದರೆ ನಿಮ್ಮ ಸಾಧನೆಗೆ ಬಡತನ ಎಲ್ಲಾದರೂ ಅಡ್ಡಿ ಆಯ್ತಾ ಯಾಕಂದರೆ ನೀವು ನ್ಯಾಷನಲು ಇಂಟರ್ನ್ಯಾಷನಲು ಇಲ್ಲೆಲ್ಲ ಹೋಗಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿ ಬಂದಿರುವಂಥವ್ರು ಹೀಗಿರುವಾಗ ಬಡತನ ಎಲ್ಲಾದರೂ ನಿಮಗೆ ಅಡ್ಡಿ ಆಯಿತು ಅಂತ ಅನ್ನಿಸ್ತಾ ಪ್ರಾಕ್ಟೀಸ್ ಮಾಡೋ ಟೈಮಿಗೆ ಸುಬಂಭಿಷೆ ಅಂತೇಳಿ ಅವರು ಕೋಚ್ ಕೊಡ್ತಿದ್ರು ಬಟ್ ಹೋಗೋ ಟೈಮಿಗೆ ಒಂದು ಸ್ವಲ್ಪ ಸಹಾಯ ಮಾಡ್ತಿದ್ರು ನಮ್ಮದು ಊರಿನಲ್ಲಿ ಕೂಡ ನಮ್ಮ ಗೆಳೆಯರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಈಗ ಸೊ ಅವರು ಸ್ವಲ್ಪ ಸ್ವಲ್ಪ ಹೆಲ್ಪ್ದಿಂದ ನಮ್ಮದು ಶಾಸಕರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ನಾನು ಮೊದಲು ನ್ಯಾಷನಲ್ ಹೋದ ತಕ್ಷಣ ನಾನು ಎಲ್ಲರಿಗು ಕೇಳ್ತಿದ್ದೆ ಹಿಂದೆ ಒಂದು ಈ ಶಾಸಕರಿಗಿಂತ ಹಿಂದೆ ಶಾಸಕರಿದ್ದರು ಅವಾಗ ಅವ್ರು ಹೋಗಿದ್ದೆ ಎಲ್ಲ ನನಗೆ ಗೊತ್ತಾಯಿತು ಕಾಸ್ಟಿಸಮ್ ಜಾಸ್ತಿ ನಮ್ಮ ಕಡೆ ಅಂತೇಳಿ ಅದು ಜಾತಿ ಭೇದ ನಾನು ಆವತ್ತೇ ಮರ್ತೋದೆ ನಾನು ನಾನು ಒಂದೇ ಜಾತಿ ಕ್ರೀಡಾ ಕ್ಷೇತ್ರದೋಗಿ ಜಾತಿ ಬೇಡ ಯಾಕಂದರೆ ನಮ್ಮ ತಂದೆ ತಾಯಿ ರಾಜಕೀಯದೊಳಗೆ ಇಲ್ಲ ಮತ್ತು ಏನೂ ದೊಡ್ಡ ವ್ಯಕ್ತಿನೂ ಅಲ್ಲ ಒಂದು ಸಣ್ಣ ಒಂದು ಕೆಲಸ ಮಾಡೋರು ಯಾಕಂದ್ರೆ ರಾಜಕೀಯ ಕ್ಷೇತ್ರದೊಳಗೆ ಯಾರಾದರೂ ಬ್ಯಾಕ್ ಪೇನ್ ಸ್ವಲ್ಪ ದೊಡ್ಡವ್ರು ಇತ್ತಂದರೆ ಏನೋ ಸಪೋರ್ಟ್ ಮಾಡ್ತಾರೆ ಅದು ಒಂದು ಆಚಾರ ವಿಚಾರದೊಳಗೆ ನಾನು ಹಿಂದೆ ಯಾರೂ ಇರ್ತಿದ್ದಿಲ್ಲ ಬಟ್ ನಮಗೆ ಅವಾಗ ನನಗೆ ಅವರು ಒಂದು ಹ್ಯಾಂಗೋ ನನಗೆ ಪ್ರಾಕ್ಟೀಸ್ ಮಾಡಿಸಿದ್ರು ನಾನು ಹೋಗೋ ಟೈಮಿಗೆ ಅವ್ರಿಗೆ ಹೇಳ್ತಿದ್ದೆ ಅಣ್ಣ ನನಗೆ ಹಿಂಗೆ ಸೆಲೆಕ್ಟ್ ಆಗಿದ್ದೀನಿ ಹೋಗ್ತಾಯಿದ್ದೀನಿ ಅಂತ ಅವರು ಸ್ವಲ್ಪ ನನಗೆ ಖರ್ಚದೊಳಗೆ ಕೊಡ್ತಿದ್ರು ಆಮೇಲೆ ನನ್ನ ಶಾಸಕರು ಈಗಿನ ಶಾಸಕರೇ ಅವರಿದ್ದರು ಈಗ ಬನ್ನಿ ಬನ್ನಿ ಅವರು ಕೊಡ್ತಿದ್ರು ಆಮೇಲೆ ನಮ್ಮ ತಾಣದೊಳಗಿರೋಂಥ ಯುವಕರು ಆಗಲಿ ನಮ್ಮ ಮನೆಗೆ ನಮ್ಮ ತಂದೆ ತಾಯಿ ದುಡಿದು ಒಂದು ಸ್ವಲ್ಪ ಇಟ್ಟವಂಥ ಹಣ ಅವೆಲ್ಲ ನಾನು ಖರ್ಚು ಬೇರೆ ಇನ್ನತ್ರ ಖರ್ಚು ಮಾಡ್ತಿದ್ದಿಲ್ಲ ಸ್ವಲ್ಪ ಸ್ವಲ್ಪ ಖರ್ಚದೊಳಗೆ ಸ್ವಲ್ಪ ಇಟ್ಕೊಳ್ಳೋದು ಸ್ವಲ್ಪ ಖರ್ಚು ಮಾಡ್ತಿದ್ದೆ ಅದೇ ನನಗೆ ಈಗಿಂದ ನಾನು ಬರಬೇಕು ಅಂದ್ರೆ ಕಾರಣ ನಾನು ಯಾವಾಗ ಒಂದು ಬೇರೆ ದಾರಿ ಯಾವುದು ಹಿಡಲಿಲ್ಲ ಒಂದು ಒಳ್ಳೆಯ ದಾರಿ ಹಿಡಿದೆ ನಮ್ಮ ತಂದೆ ತಾಯಿ ಹೆಸರು ತರಬೇಕಂತೇಳಿ ಒಂದು ಒಂದು ವಿಚಾರ ಇತ್ತು ಅವಾಗ ಯಾಕಂದರೆ ನಮ್ಮ ತಂದೆ ತಾಯಿ ನಮ್ಮ ತಾಯಿಯವರು ಸ್ವಲ್ಪ ದುಡಿದಿದ್ರು ಬಾಳ ಆವಾಗ ನಮ್ಮ ತಂದೆ ನಮ್ಮ ತಂದೆಯವರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು ಅಂದರೆ ಎಲ್ಲರೂ ನಮ್ಮ ತಂದೆಗೆ ಒಂದು ಸ್ವಲ್ಪ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ರು ಆವಾಗ ನಾನು ಒಂದೇ ಥಿಂಕ್ ಮಾಡ್ತಿದ್ದೆ ನನ್ನ ಸ್ವಾಭಿಮಾನಕ್ಕಿಂತ ನಮ್ಮ ತಂದೆ ತಾಯಿಯ ಸ್ವಾಭಿಮಾನ ನನ್ನ ತಂದೆ ತಾಯಿ ಸ್ವಾಭಿಮಾನ ಯಾವಾಗ ನಮ್ಮದು ಒಂದು ಹೊರಗೆ ಎಲ್ಲರೂ ಕೊಡ್ತಾರೆ ನಾನು ಆವಾಗ ಅವ್ರ ಮಗ ಹುಟ್ಟಿ ಒಂದು ಏನಾದರೂ ಒಂದು ಕೊಡುಗೆ ಒಂದು ವಿಚಾರ ಆಗಲಿ ನಾನು ಕೊಟ್ಟಿ ನಾನು ಅವಾಗ ಒಂದು ಏನೋ ದೇವ್ರನಲ್ಲಿ ಕೇಳ್ಕೊತಿದ್ದೆ ಈಗ ಅದು ಒಂದು ಸಕ್ಸಸ್ಫುಲ್ ಆಯಿತು ಅಂತ ಹೇಳ್ಬೋದು ಓಕೆ ಇನ್ನು ನೀವು ಮುಂದೆ ಸಾಕಷ್ಟು ಸಾಧನೆಗಳನ್ನ ಮಾಡೋರಿದ್ದೀರಿ ಹೀಗಿರುವಾಗ ಹೊರ ರಾಜ್ಯಗಳಿಗೆ ಹೋಗಬೇಕಾಗತ್ತೆ ವಿದೇಶಗಳಿಗೆ ಹೋಗಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಆಗ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತೀರಾ ಇದಕ್ಕೆ ಬೆಂಬಲವಾಗಿ ಯಾರು ನಿಂತಿದ್ದಾರೆ ಅಥವಾ ಯಾರಾದರೂ ಬೆಂಬಲವಾಗಿ ನಿಲ್ಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡ ಟಿವಿ ಮುಖಾಂತರ ಏನು ಕೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಬೆಂಗಳೂರು ಬಂದಿದ್ದೆ ಇವತ್ತು ಸುಮ್ಮನೆ ಸೆಲೆಕ್ಷನ್ ಬಂದಿದೆ ನನಗೂ ಗೊತ್ತಿದ್ದಿಲ್ಲ ಇಲ್ಲಿ ಮೀಡಿಯಾದವ್ರು ನನಗೆ ಫೋನ್ ಮಾಡ್ತಾರೆ ಅಂತ ಅನ್ಸ್ಕೊಂಡಿದ್ದಿಲ್ಲ ಬಟ್ ನಮ್ಮ ಕ ಕನ್ನಡ ಟಿ ವಿದವರು ಬೆಂಗಳೂರು ಫಸ್ಟ್ ಟೈಮ್ ನಾನು ಎಂಟ್ರಿ ಕೊಡೋದು ನನಗೆ ಜಾಸ್ತಿ ನನಗೆ ಮೀಡಿಯಾ ಅಂದರೆ ನನಗೆ ಗೊತ್ತಿಲ್ಲ ಬಟ್ ಪತ್ರಿಕೆ ಮಾಧ್ಯಮದವರು ಸ್ವಲ್ಪ ತಗೋತಿದ್ರು ಆಮೇಲೆ ಇವತ್ತು ಕನ್ನಡ ಟಿ ವಿದವರಿಗೆ ನಾನು ಅವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಹಾಗೆ ಇವತ್ತು ನನಗೆ ಇಲ್ಲಿ ಕರೆದು ನನಗೆ ಒಂದೇ ಅವರಿಗೆ ನಮ್ಮ ಸರ್ಕಾರಿಗಾಗಲಿ ನಮ್ಮ ಜಿಲ್ಲಾಡಳಿತಿಗೆ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ ಅಂದರೆ ಇವತ್ತು ಮಾಧ್ಯಮದೊಳಗೆ ನಾನು ಹೇಳಾಕಿನ ಅಂತಂದಮೇಲೆ ನನ್ ನನಗೆ ಒಂದು ಸಹಕಾರ ಹೆಂಗೆ ಕೊಡ್ತೀರಿ ನನ್ನಂತ ಬೇರೆ ಕ್ರೀಡಾಪಟು ಕಡಬಡತನ ಇರ್ತಾರಲ್ಲ ಅವ್ರಿಗೂ ಕೂಡ ಒಂದು ಸಪೋರ್ಟ್ ಮಾಡಿ ಈಗ ನನಗೆ ನಮ್ಮದು ಈಗ ನಮ್ಮದು ಮಾಧ್ಯಮದವರು ಬಂದು ಒಂದು ನಮ್ಮದು ತಾಂಡದೊಳಗೆ ಬಂದು ನಂದು ಮನೆ ನಮ್ಮದು ಗದ್ದೆ ಆಗಲಿ ನಮ್ಮದು ತಂದೆ ತಾಯಿ ನಮ್ಗೆ ಏನು ಕೆಲಸ ಮಾಡ್ತಾರೆ ಅಂತೇಳಿ ನೋಡಿದ್ದಾರೆ ಆದ ಈಗ ನನಗೆ ಸರ್ಕಾರದಿಂದ ಯಾವ ಜಾಸ್ತಿ ನನಗೆ ಏನೋ ಕೊಟ್ಟಿಲ್ಲ ನನಗೆ ಈಗ ಬರುವಂಥ ಈಗ ನನಗೆ ನಿವೇಶನ ಬರುತ್ತೆ ಸರ್ಕಾರದಿಂದ ಜಾಗ ಕೊಡ್ತಾರೆ ಅದು ಕೂಡ ನನಗೆ ಇನ್ನೂತನ ಕೊಟ್ಟಿಲ್ಲ ಹಾಗೆ ಗೌರ್ಮೆಂಟ್ ಜಾಬ್ ಕೊಡ್ತಾರೆ ಅದು ಕೂಡ ಕೊಟ್ಟಿಲ್ಲ ನಮ್ಮ ತಾಲ್ಲೂಕು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಹಾಗೂ ಎಮ್ ಎಲ್ ಎ ಅವರು ಸ್ವಲ್ಪ ನನಗೆ ಈ ನಿವೇಶನ ಮನೆ ಆಗಲಿ ಯಾಕಂದರೆ ನೀವು ನನಗೆ ಮ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಮುಂದೆ ಬೆಳೋ ಬೆಳೋಂಥ ಅವಕಾಶ ಇರುತ್ತೆ ಮೊದಲು ಈ ಎಮ್ ಎಲ್ ಎಕ್ಕಿಂತ ಹಿಂದೆ ಎಮ್ ಎಲ್ ಎ ಇದ್ದರು ಅವರಿಗೆ ಹೋಗ್ತಿದ್ದೆ ನಾನು ಜಿಲ್ಲಾ ಮಟ್ಟ ಸ್ಟೇಟ್ ನ್ಯಾಷನಲ್ ಆದ ತಕ್ಷಣ ಹೋಗಿದ್ದೆ ಒಂದು ಸಾರಿ ಏ ಆಯ್ತಪ್ಪ ನೋಡೋಣ ಅಂತಂದಿದ್ರು ಬಟ್ ನೋಡೋಣ ಅಂತಂದರೆ ಯಾಕಂದರೆ ಸ್ಪೋರ್ಟ್ಸಿಗೆ ಅವ್ರ ಹತ್ರನೇ ಹೋಗಿ ಹೋಗಿ ದಿವಸ ಕಳೆಯೋದಕ್ಕಿಂತ ನಮ್ಮ ಒಂದು ಕಷ್ಟ ನಾವು ಪ್ರ್ಯಾಕ್ಟೀಸ್ ಮಾಡೋದು ಏನಾದರೂ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವರೇ ನಮಗೆ ತನಾಗಿ ಕರಿಬೇಕು ಅಂತ ನಾನು ಆವಾಗೇ ಅನ್ನಿಸ್ತು ಆಮೇಲೆ ನಮ್ಮ ಈಗಿನ ಶಾಸಕರು ಯಶವಂತರಾಯಗೌಡ ಬಿರ ಪಾಟೀಲ್ ಅಂತೇಳಿ ನಮ್ಮ ಈಗ ಈಗಿನ ಹಳ್ಳಿ ಶಾಸಕರು ಅವರು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ನಾನು ಯಾವಾಗಲೂ ಹೋದರೆ ಅವ್ರು ನನ್ನ ಕರೆದು ಒಂದು ಏನರೇ ಹಣಕಾಸಿನ ಆಗಲಿ ಸ್ವಲ್ಪ ಕೊಟ್ಟಿದ್ದರು ಅದರ ಜೊತೆ ಈಗಲೂ ಕೂಡ ಅವರೇ ಶಾಸಕರಾಗಿದ್ದಾರೆ ಇನ್ನು ಮುಂದೆ ನನಗೆ ಇಂಟರ್ನ್ಯಾಷ್ನಲ್ ಈಗ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಪ್ಯಾರಾ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ತು ಪ್ಯಾರಾ ಒಲಿಂಪಿಕ್ ಇದೆ ಅದಕ್ಕೆ ನಾನು ಹೋಗಬೇಕು ಅಂದರೆ ನನ್ನ ಶಾಸಕರ ಸಹಕಾರ ಬೇಕೇ ಬೇಕು ಹಾಗೂ ನನಗೆ ಈಗ ನಾಳೆ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಸೌತ್ ಏಷ್ಯನ್ ಸೆಲೆಕ್ಟ್ ಆಗಿದ್ದೀನಿ ಅಲ್ಲಿ ಕೂಡ ನಾನು ಹೋಗ್ತಾಯಿದ್ದೀನಿ ಆವಾಗೂ ಕೂಡ ನನಗೆ ಸ್ವಲ್ಪ ಜಿಲ್ಲಾಧಿಕಾರಿಯಿಂದ ಹಾಗೂ ನನ್ನ ಶಾಸಕರಾಗಲಿ ಸಚಿವರಾಗಲಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾನು ಅವ್ರಿಗೂ ಗೌರವ ತರ್ತೀನಿ ಹಾಗೂ ನಮ್ಮ ಕರ್ನಾಟಕ ಹಾಗೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಒಂದು ಗೌರವ ತರ್ತೀನಿ ಅಂತೇಳಿ ನಾನು ಒಂದು ವಿಚಾರ ಹೇಳ್ತೀನಿ ಹಾಗೂ ಎಷ್ಟು ದಿವಸ ಏನಾಯಿತು ಯಾವಾಗಲೂ ಸ್ವಲ್ಪ ರಾಜಕೀಯ ಅಂದರೆ ನಾವು ಲಂಬಾಣಗಿಯರು ಸ್ವಲ್ಪ ಜಾತಿ ಭೇದ ಇತ್ತು ಆದರೆ ಈಗಿನ ಶಾಸಕರು ಹಾಗಿಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ ಇನ್ನೂ ಸಪೋರ್ಟ್ ಮಾಡಿದ್ದಾರೆ ಸ್ವಲ್ಪ ಇನ್ನೂ ಯಾಕಂದರೆ ಈಗ ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಅಷ್ಟೊಂದು ಸ್ವಲ್ಪ ಕಷ್ಟ ಇರುತ್ತೆ ಮತ್ತು ಈ ಸೌತ್ ಏಷ್ಯಾನು ಆಮೇಲೆ ಒಲಂಪಿಕ್ ಹೋಗಬೇಕು ಅಂದರೆ ಸ್ವಲ್ಪ ತುಂಬ ಕಷ್ಟದ ಕೆಲಸ ಹಾಗೂ ಯಾಕಂದರೆ ನಾವು ಮೊದಲೇ ಬಡತನ ಯಾಕಂದರೆ ಒಲಿಂಪಿಕ್ ಹೋಗಬೇಕು ಅಂದರೆ ಸ್ವಲ್ಪ ಎಲ್ಲ ಪರ್ಚೇಸ್ ನಮ್ಮದು ಇರುವಂಥ ಪರ್ಚೇಸ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅದಕ್ಕೆ ಅವರು ನಾನು ಸಹಕಾರ ಮಾಡಿದರೆ ಖಂಡಿತವಾಗಿ ನಾನು ಒಲಿಂಪಿಕ್ ಹೋಗ್ತೀನಿ ಕನ್ನಡ ಟಿ ವಿ ಮಾಧ್ಯಮ ಮುಖಾಂತರ ನಾನು ಎಲ್ಲ ನಮ್ಮ ನಮ್ಮ ತಂಡದೊಳಗಾಗಲಿ ನಮ್ಮ ಇಂಡಿ ತಾಲೂಕು ಬಿಜಾಪುರ ಜಿಲ್ಲೆ ಕರ್ನಾಟಕ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ ಇನ್ನು ರಾಜೇಶ್ ಅವರೇ ಕೊನೆಯದಾಗಿ ಸಾಧ್ನೆ ಮಾಡಿರೋ ಒಬ್ಬ ಯುವಕನಾಗಿ ನಮ್ಮ ಇಂದಿನ ಯುವ ಪೀಳಿಗೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಯುವಕರಿಗೆ ಒಂದೇ ಮನ ಒಂದೇ ಅವರಿಗೆ ಮನವಿ ಹೇಳ್ತೀನಿ ಅಂದರೆ ನಮ್ಮಲ್ಲಿ ಎಲ್ಲ ಒಂದೊಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆ ನಾವು ಯಾವಾಗ ಮಾಡಬೇಕು ಆವಾಗ ಮಾಡಿದ್ರೆ ತಾನೇ ನಮಗೆ ಪ್ರತಿಭೆ ಹೊರಗೆ ಬರುತ್ತೆ ನಾವು ಕಳೆದ ದಿನಗಳನ್ನು ಇವತ್ತಿನ ದಿವಸ ನಾಳೆ ಬರಲ್ಲ ನಾವು ಇವತ್ತು ಏನು ಮಾಡ್ತೇವೆ ಇವತ್ತೇ ಮಾಡಬೇಕು ನಾವು ಒಂದು ಏನೇ ಕೆಲಸ ಮಾಡಿದ್ರೂ ಕೂಡ ಒಂದು ಪ್ರಾಮಟಾಗಿ ಒಂದು ಇನ್ನು ಇವತ್ತು ಏನಾದರೂ ನಮ್ಮ ಸಾಧನೆ ಮಾಡಬೇಕು ನಾನು ಏನೇ ಒಂದು ಕಷ್ಟದಲ್ಲೇ ಇದ್ದರೂ ಕೂಡ ನಾನು ಒಂದು ಛಲ ಬಿಡಲಾರ್ದೆ ನಾನು ಏನು ಒಂದು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಆಗಲಿ ಒಂದು ಪ್ರೌಮ್ಟಾಗಿ ಕೆಲಸ ಮಾಡಬೇಕು ನಾನು ಮಾಡಬೇಕು ಇದೊಂದು ಕೆಲಸ ನನ್ನ ನನ್ನ ಕೈದಿಂದ ಆಗುತ್ತೆ ಅಂದರೆ ಅದು ಒಂದು ಪ್ರೌಂಡಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಅವರಿಗು ಅವರಿಗೂ ಕೂಡ ನಾನು ಒಂದು ಒಳ್ಳೆಯ ದಿವಸದಲ್ಲಿ ಅವ್ರಿಗೂ ಕೂಡ ಒಳ್ಳೆ ಆಗುತ್ತೆ ಹಾಗೂ ಒಂದು ಕ್ರೀಡಾಕೂಟದ ಕ್ರೀಡಾ ಕ್ಷೇತ್ರದೊಳಗಾಗಲಿ ರಾಜಕೀಯ ಕ್ಷೇತ್ರದೊಳಗಾಗಲಿ ಒಂದು ಶೈಕ್ಷಣಿಕ ಕ್ಷೇತ್ರದಾಗಲಿ ಎಲ್ಲ ಒಂದು ಕ್ಷೇತ್ರದೊಳಗೆ ಯುವಕರು ಮಸಪ್ ಮುಂದೆ ಬರಬೇಕು ಈಗಿನ ದಿನಮಾನದಲ್ಲಿ ಯುವಕರಿಗೆ ಮೇನ್ ಆದ್ಯತೆ ಇದೆ ಆದ ಕಾರಣ ಯುವಕ ಯುವತಿಯರು ಸ್ವಲ್ಪ ಒಂದು ಅಚೀವ್ಮೆಂಟ್ ಮಾಡಿದ್ರೆ ಖಂಡಿತವಾಗಿ ನಾವು ಹಳ್ಳಿಯಿಂದ ಸಿ ತಾಲೂಕ್ ಬರ್ತೀವಿ ತಾಲೂಕಿನ ಜಿಲ್ಲೆ ಜಿಲ್ಲೆದಿಂದ ಸಿಟಿಗೆ ಹೆಂಗೆ ನಾವು ಹೆಸರು ಬ ಗಳಿಸ್ಕೊತ ಹೋಗ್ತೇವೆ ಹಾಗೆ ನಮ್ಮ ತಂದೆ ತಾಯಿ ಹೆಸರು ಕೂಡ ನಮ್ಮ ಹಿಂದೆ ಬರುತ್ತೆ ನಮ್ಮ ಹೆಸರು ಬರಲಿಲ್ಲ ನಾವು ಹೆಸರು ಗಳಿಸ್ಲಿಲ್ಲ ಅಂದರೆ ನಮ್ಮ ತಂದೆ ತಾಯಿ ಹೆಸರು ಅಲ್ಲೇ ಎಲ್ಲ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಹಾಗೆ ನಮ್ಮ ಹೆಸರು ಜೊತೆ ಹಾಗೆ ನಮ್ಮ ತಂದೆ ತಾಯಿ ಹೆಸರು ತರಬೇಕು ಅಂದರೆ ನಾವ್ ಏನಾದ್ರೂ ಒಂದು ಕಷ್ಟ ಪಡಲೇಬೇಕು ಹಾಗೂ ಏನಾದರೂ ಒಂದು ಸಾಧನೆಯ ದಾರಿ ಮಾಡಲೇಬೇಕು ಓಕೆ ರಾಜೇಶ್ ಪವಾರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಅನುಭವ ಹಾಗೂ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಮುಂದಿನ ಜೀವನಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನೋಡಿದ್ರಲ್ಲ ಸಾಧನೆ ಮಾಡಲಿಕ್ಕೆ ಬಡತನ ಆಗಲಿ ಅಥವಾ ಅಂಗವೈಕಲ್ಯ ಆಗಲಿ ಯಾವುದೂ ಕೂಡ ದೊಡ್ಡ ಸವಾಲು ಅನಿಸೋದಿಲ್ಲ ಮನಸ್ಸಿನಲ್ಲಿ ಸಾಧಿಸೋ ಗುಣ ಹೊಂದಿದ್ರೆ ಸಾಕು ನಾವು ಯಾವ ಮಟ್ಟಿನ ಸಾಧನೆಯಾದ್ರೂ ಮಾಡಬಹುದು ಅನ್ನೋದಕ್ಕೆ ಈ ರಾಜೇಶ್ ಪವರ್ ಅವರೇ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ತಪ್ಪೇ ನೋಡ್ತೀರಿ ಕನ್ನಡ ಟಿ ವಿ ಇದು ಕನ್ನಡಿಗರ ಧ್ವನಿ